ಮಾಸ್ಟರ್ ನೀವು ಇಟ್ಟ ಮೇಲೆ ನಾನು ಬಿಕಾಸ್ ಯಾಕಂದ್ರೆ ಆಕ್ಷನ್ ಕ್ವೀನ್ ಆಗಿದ್ದೆ ಇವರಿಂದ. ನಾನು ನಿಜವಾಗ್ಲು ಹೇಳ್ತಾ ಇದ್ದೀನಿ, ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಲಿ, ನನ್ನ ಸ್ಟೈಲ್ ಆಗಲಿ, ಇಲ್ಲ ಆಕ್ಷನ್ ಕ್ವೀನ್ ಅಂತ ಟೈಟ್ಲ್ ಇಟ್ಟಿರೋದು ಹಂಸಲೇಖ ಅವರು, ಬಟ್ ಅದಕ್ಕೆ ಅದಕ್ಕೆ ಚಾನ್ಸ್ ಕೊಟ್ಟಿರೋದು ಇವರು. ಸೊ ಮಾಸ್ಟರ್ ನೀವು ಇಷ್ಟೊಂದು ಹೇಳ್ಬೇಡಿ ಮಾಸ್ಟರ್, ನನಗೆ ಇರೋದೇ ನಿಮ್ಮಿಂದ. ಆ್ಯಕ್ಚುಲಿ ನಾನು ಆ್ಯಕ್ಷನ್ ಇಷ್ಟು ಚೆನ್ನಾಗಿ ಮಾಡ್ತೀನಿ, ನನ್ನ ಒಂದೊಂದು ಕಿಕ್ಕು, ಒಂದೊಂದು ಪಂಚು, ಒಂದೊಂದು ಸ್ಟೈಲು, ನನಗೇನು ಅದೊಂದು ಗಾಡ್ಸ್ ಗಿಫ್ಟ್ ನೋಡಿದ ತಕ್ಷಣ ನಾನು ಕ್ಯಾಪ್ಚರ್ ಮಾಡೋದು. ಇವ್ರು ಮಾಡಿದರೆ ಹಂಗೆ ನಾನು ಮಾಡ್ತಾಯಿದ್ದೆ, ಅದು ನನ್ನ ಬಾಡಿ ಲ್ಯಾಂಗ್ವೇಜಲ್ಲಿ ಅದೊಂಥರ ಚೆನ್ನಾಗಿ ಕಾಣ್ತಿತ್ತು. ಬಟ್ ಎಕ್ಸಾಕ್ಟ್ಲಿ ನಿಮ್ಮನ್ನೇ ಕಾಪಿ ಮಾಡ್ತಾಯಿದ್ದೆ ಮಾಸ್ಟರ್, ನಾನು ಏನೇ ಮಾಡೋದು ಅದು ನೀವೇ. ಖಂಡಿತ ಖಂಡಿತ, ಬಟ್ ನೀವು ಕೂಡ ತುಂಬ ಚೆನ್ನಾಗಿ ಮಾಡ್ತೀರಾ, ಯಾಕಂದ್ರೆ ನೀವು ಏನು ಹೇಳಿ ರೆಡಿ ನಾನು ಹೇಳ್ಬಿಡ್ತೀನಿ, ರೆಡಿ ರೆಡಿ ಸ್ಟಡಿ, ಒನ್ ಟೂ ಆಕ್ಷನ್. ಅಂದ್ರೆ ಅದೊಂದು ಸೌಂಡು ಆಕ್ಷನ್ಸ್ ಅಲ್ಲಿ ಮೇಡಮ್ ಗೊತ್ತದು, ಆ ಸೌಂಡು ಸಬ್ 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 ಸಸಾಕ್ ಡಿಸ್ಕೆ ಅಂತ ಆತರ ನಾವು ತೋರಿಸುವಾಗ ಅವ್ರಿಗೆ ಮೂಡ್ ಬರಲಿ ಅಂತ ಆರ್ಟಿಸ್ಟ್ಗೆ ನಾನು ಅದು ಹೇಳ್ತೀನಿ. ನಾನು ಎಕ್ಸಾಕ್ಟ್ಲಿ ಇವನು ಕಾಪಿ ಮಾಡ್ತೀನಿ. ಆ್ಯಂಡ್ ನಾನು ನಿಜವಾಗ್ಲೂ ಫ್ರಮ್ ದ ಫಸ್ಟ್ ಫಿಲ್ಮ್ ಇವ್ ಹೇಳ್ದಂಗೆ ಮಾಲಶ್ರೀ ಮಾಮಾಶ್ರೀ, ಇಟ್ ವಾಸ್ ಮೈ ಫಸ್ಟ್ ಆ್ಯಕ್ಷನ್. ಅದಕ್ಕಿಂತ ಮುಂಚೆ ಎಸ್ ಪಿ ಬಾರ್ಗವಿ ಮಾಡಿದ್ವಿ, ಇವರು ಮಾಸ್ಟರ್ ರಾಮು ಮಾಸ್ಟರ್ ಅವರು ಅವರು ಫಸ್ಟ್, ಅದೇನು ಅಷ್ಟೇ ಅವರು ಹಂಗೆ ಹೇಳ್ತಾ ಇದ್ರು ಫಸ್ಟ್ ಅವ್ರು ಮಾಡಿ ಅವ್ರ ಮಗ ಮಾಡ್ತಿರೋ ಇವರು ಅವ್ರ ಮಗನೇ ಕಂಪೋಸ್ ಮಾಡ್ತಿರೋದು. ಸೊ ಅವರು ಹಂಗೆ ಎಕ್ಸಾಕ್ಟ್ಲಿ ಮಾಡಿ ಇನ್ನಮ್ಮ ಇನ್ನೂ. ಸೊ ಆ ವಾಕಿಂಗ್ ಲ್ಯಾಂಗ್ವೇಜ್, ಆ ವಾಕಿಂಗ್ ಆಗಲಿ, ಆ ಬಾಡಿ, ಅದೇನೋ ಗೊತ್ತಿಲ್ಲ, ಇಟ್ಸ್ ಅ ಗಾಡ್ಸ್ ಗಿಫ್ಟ್. ಬಟ್ ಅದನ್ನು ಚೆನ್ನಾಗಿ ಹೈಲೈಟ್ ಮಾಡಿ ತೋರಿಸಿರೋದು ಮಂಜು ಮಾಸ್ಟರ್. ಐ ಶುಡ್ ಅಗ್ರಿ ಇಟ್ ಬಿಕಾಸ್ ಮಾಲಶ್ರೀ ಮಾಮಶ್ರೀ ಫೈಟು ಇಟ್ ವಾ ಫೆಮಿನೈನ್, ಇದರಲ್ಲಿ ಅವ್ರು ಅಷ್ಟು ಒಂದು ಶ್ರೀಹರಿ ಈಸ್ ಅ ವೆರಿ ಗುಡ್ ಶ್ರೀಹರಿ ಇಂಟ್ರೊಡ್ಯೂಸ್ ಕನ್ನಡದಲ್ಲಿ. ಅವಾಗ ಶ್ರೀಹರಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು, ಅವಾಗ ಇನ್ನೂ ಅವರು ಫುಲ್ ಬ್ಲಡ್ಜೆಡ್ ಹೀರೋ ಆಗಿರಲಿಲ್ಲ, ಇಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು ಮೇಡಮ್ ಜೊತೆ ಒಂದು ಆಕ್ಷನ್, ಅದು ಅದ್ಭುತ. ರಿಯಲಿ ನನಗೆ ಶಾಕ್ ಆಗಿತ್ತು ಸ್ಕ್ರೀನ್ ಮಾಡಿ, ನಾನೇ ಮಾಡಿದ್ದೀನಿ ಅಂತ ಅನ್ಸ್ಬಿಡ್ತು ಮಾಸ್ಟರ್ ನಿಜವಾಗಿತ್ತು. ಆವಾಗಿಂದ ಈಗ ಎಲ್ಲ ಪ್ರೊಡ್ಯೂಸರ್ ಆವಾಗ್ಲಿಂದಾನೆ ಶುರು ಮಾಡ್ಬಿಟ್ಟು ಡೈರೆಕ್ಟ್ ಪ್ರೊಡ್ಯೂಸ್, ಪ್ರತಿಯೊಂದು ಪಿಕ್ಚರ್ ಒಂದೊಂದು ಆಕ್ಷನ್. ಸೊ ಆಮೇಲೆ ಟೋಟಲಿ ಆಮೇಲೆ ಟೋಟಲಿ ಲೇಡಿ ಪೊಲೀಸ್, ಅದು ಸುಮಾರು ಸಿನಿಮಾಗಳು ಅದು ಹೇಳ್ಬಿಡ್ತೀನಿ. ಲೇಡಿ ಪೊಲೀಸ್ ಇರ್ಬೋದು, ನಿರ್ಣಯ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದರಲ್ಲಿ ಆಕ್ಷನ್ಸ್, ಸರ್ಕಲ್ ಇನ್ಸ್ಪೆಕ್ಟರಲ್ಲಿ ಟೋಟಲಿ ಆಕ್ಷನ್ ಹೀರೋಯಿನ್ ಅಂತ ಬಂದಿದ್ದು ಫ್ರಮ್ ಲೇಡಿ ಪೊಲೀಸ್, ಲೇಡಿ ಕಮಿಷನರ್, ಲೇಡಿ ಕಮಿಷನರ್, ಲೇಡಿ ಪೊಲೀಸ್. ಅಲ್ಲಿಂದ ಇನ್ನು ರಾಮು ಸರ್ ನಮ್ಮ ತಮ್ಮ ನಮ್ಮ ಬ್ಯಾನರಲ್ಲಿ ಅವ್ರ ಸಿನಿಮಾಗಳಲ್ಲಿ ಚಾಮುಂಡಿ, ದುರ್ಗಿ, ಶಕ್ತಿ, ದುರ್ಗಿ ಇಂಟ್ರಡಕ್ಷನ್ ಆ್ಯಕ್ಷನ್ ಹೈಲೈಟ್ ಎವರ್ಗ್ರೀನ್ ಆ್ಯಕ್ಷನ್. ಸೊ ಆ ರೀತಿ ಅಲ್ಲಿಂದ ಮಾರಕಾಸ್ತ್ರವರೆಗೂ ಬಂದಿದ್ದೀವಿ. ಮಾರಕಾಸ್ತ್ರಲ್ಲಿ ಕೂಡ ಮೇಡಮ್ 4 ಆ್ಯಕ್ಷನ್ ತುಂಬ ಅದ್ಭುತವಾಗಿ ಮಾಡಿದ್ರು. ಟೀಮ್ ವರ್ಕ್, ಟೋಟಲ್ ಟೀಮ್ ವರ್ಕ್. ಪಿಕ್ಚರಲ್ಲಿ ಆ್ಯಕ್ಷನ್ ಮಾಡುವಾಗ ಒಂದು ದಿವಸ ನನ್ನ ಕೈಲಿ ಆಗಲಿಲ್ಲ, ಐ ವಾಸ್ ನನಗೆ ಒಂದು ಸೆಕೆಂಡ್ ಏನಾಗಿದೆ, ತುಂಬ ರಿಚ್ ಆಗಿತ್ತು ಒಂದು ನಮ್ಮ ಪ್ರೊಡಕ್ಷನ್ ಒಂದ್ಸಲ ನ್ಯಾಪ್ಕ ಬಂದ್ಬಿಡ್ತು. ಆಮೇಲೆ ಮಂಜು ಮಾಸ್ಟರ್ ಇರುವಾಗ ನನಗೆ ಎಲ್ಲೋ ರಾಮು ಇಲ್ಲೇ ಇದ್ದ ಅಂತ ಆವಾಗವಾಗ ಹುಡುಕ್ತಾ ಇದ್ದೀನಿ ಅವ್ರನ್ನ. ಬಿಕಾಸ್ ಪ್ರತಿಯೊಂದು ಪಿಕ್ಚರಲ್ಲಿ, ಪ್ರತಿಯೊಂದು ಆ್ಯಕ್ಷನಲ್ಲಿ ಮಂಜು ಮಾಸ್ಟರ್ ರಾಮು ಅವ್ರ ಕಾಂಬಿನೇಷನ್ ಆಗಲಿ, ನಮ್ಮ ಕಾಂಬಿನೇಷನ್ ಆಗಲಿ. ಸೊ ಅವತ್ತು ಏನೂ ಗೊತ್ತಿಲ್ಲ, ಫುಲ್ಲು ಐ ಸ್ಟಾರ್ಟೆಡ್ ಕ್ರೈಯಿಂಗ್. ಇವರು ಕ್ಯಾರವನಲ್ಲಿ ತುಂಬ ರಾಮು ಸರ್ ನೆನೆಸ್ಕೊಂಡು ಮೇಡಮ್ ಭಾಳನೇ ಫೀಲ್ ಮಾಡ್ಕೊಂಡು ಹತ್ಬಿಟ್ರು. ನಾನು 1 ಅವರ್ ಆಗಿದೆ ಅವ್ರ ಸಮಾಧಾನ ಮಾಡೋಕ್ಕೆ, ಯಾಕಂದರೆ ಆ ಒಂದು ವೈಭೋಗ, ಆ ಸೆಟ್ಗಳು ಹಾಕಿದ ರೀತಿ ಈ ಸಿನಿಮಾದಲ್ಲಿ, ಅದನ್ನು ನೆನೆದು ನನ್ನನ್ನು ನೋಡಿ ಅವ್ರಿಗೆ ತುಂಬ ಗ್ಯಾಪ್ ಕೊಬ್ಬಂತು. ಯಾಕಂದರೆ ಆ ರೇಂಜು, ಆ ಶ್ರೀಮಂತಿಕೆ ರಾಮು ಸಾರು ಆ ರೀತಿ ಎಲ್ಲ ಚಿತ್ರಗಳಲ್ಲೂ ಮಾಡ್ಕೊಂಡು ಬಂದಿದ್ರು, ಅದನ್ನ ಅವರು ನನ್ನ ಅವರ ಬಾಂಧವ್ಯ. ಈಗ 3-4 ಕ್ಯಾಮ್ರಾ, ಆಮೇಲೆ ಬ್ಲಾಸ್ಟ್ ಆಗಲಿ, ಇಲ್ಲ ಸಾಮಾನುಗಳು ಒಡೆಯೋದಾಗಲಿ, ಎಲ್ಲ ಆಗಲಿ, ಇಷ್ಟು ಖರ್ಚು ಮಾಡಿ ಇಷ್ಟು ಮಾಡಿದ್ದು ನಿಜವಾಗ್ಲೂ ವೆರಿ ಗುಡ್ ಪ್ರೊಡ್ಯೂಸರ್ ಅವ್ರಿಗೆ ಹೇಳಬೇಕು ತುಂಬ. ಸೊ ಅದು ಅದ್ರ ಜೊತೆಲಿ ಗುರುಮೂರ್ತಿ ಅವರಾಗಲಿ, ಈಗ ಸರ್ ನಾನು ಇಲ್ಲ ಮಾತಾಡ್ಬೋದು, ನಿಮ್ಗೆ ಫಿನಿಶ್ ಮಾಡ್ಬೋದು, ಆಮೇಲೆ ಬರ್ತೀನಿ ನಾನು ಅಲ್ಕಮ್ ಆಗಿ. ಇಲ್ಲ ನಾನು ಈಗ ಎಲ್ಲರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮಗ ಅವ್ರು ಇನ್ನೂ ಎಲ್ಲನೂ ಇದು ಮಾಡಿಸ್ಬೇಕು ಅನ್ಸುತ್ತೆ. ಅಗೇನ್ ಅಲ್ಕಮ್ ಮಾಸ್ಟರ್.